ಮ್ಯಾಗ್ನಿಫಿಕೇಶನ್ಸ್ ಎಲ್ಲ ಎಷ್ಟು ಮತ್ತು ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು ಅಂತಾದರೆ ಮತ್ತೊಮ್ಮೆ ನಾವು ಈ ಶೀಟನ್ನು ನೋಡಬೇಕಾಗ್ತದೆ. ಇಲ್ಲಿ ನೀವು ನೋಡ್ಬೋದು ಈ ಆಬ್ಜೆಕ್ಟ್ ಏನಿದೆ, ಆಬ್ಜೆಕ್ಟ್ ಇಲ್ಲಿದ್ದಾಗ ಸೊ ಇಮೇಜ್ ಇಲ್ಲಿ ಕ್ರಿಯೇಟ್ ಆಗಿದೆ. ಹಾಗಿದ್ದರೆ ಮ್ಯಾಗ್ನಿಫಿಕೇಶನ್ ಎಷ್ಟು ಇದೆ ಅಂಥೇಳಿ ನಾನು ನೋಡಬೇಕು ಅಥವಾ ಕಂಡುಹಿಡ್ಕೊಳ್ಬೇಕು ಅಂತಾದಾಗ ಇಲ್ಲಿ ಭಾಳ ಕೇರ್ಫುಲ್ಲಾಗಿ ನಾನು ಅಟೆಂಡ್ ಮಾಡಬೇಕಾಗ್ತದೆ. ಸೊ ಮ್ಯಾಗ್ನಿಫಿಕೇಶನ್ ವಿಷಯಕ್ಕೆ ಬಂದಾಗ ನಾವಿಲ್ಲಿ ನೋಡ್ಬೋದು ಈ ಇಮೇಜ್ನ ಹೈಟ್ ಏನಿದೆ ಅದು ಕಡಿಮೆ ಇದೆ, ಆಬ್ಜೆಕ್ಟ್ನ ಹೈಟು ಜಾಸ್ತಿ ಇದೆ. ಹಾಗಿದ್ದಾಗ ನಮಗೆ ಈ ಒಂದು ಸಿಚುವೇಶನಲ್ಲಿ ಏನಾಯಿತು, ಇಲ್ಲಿ ಈ ಕೇಸಲ್ಲಿ ಇಲ್ಲಿರುವಂಥದ್ರಲ್ಲಿ ಏನು ಬಂದಿದೆಯಪ್ಪ ಅಂತಂದರೆ, ಸೊ ಹೆಚ್ ಐ ಈಸ್ ಲೆಸ್ ದ್ಯಾನ್ ಹೆಚ್ ಓ, ಹಾಗಾಗಿ ಮ್ಯಾಗ್ನಿಫಿಕೇಶನ್ ಏನಿದೆ ದಟ್ ಈಸ್ ಈಕ್ವಲ್ಸ್ ಹೆಚ್ ಐ ಡಿವೈಡ್ ಬೈ ಹೆಚ್ ಓ ಅಂತ ನಮಗೇನು ಬರುತ್ತೆ, ದಿಸ್ ಈಸ್ ಲೆಸ್ ದ್ಯಾನ್ ಒನ್ ಆಗಿದೆ. ಅಂದರೆ ಮ್ಯಾಗ್ನಿಫಿಕೇಶನ್ನು ಕಡಿಮೆ ಇದೆ, ಲೆಸ್ ದ್ಯಾನ್ ಒನ್ ಅಂದರೆ ಆಬ್ಜೆಕ್ಟ್ ಸೈಜ್ಗಿಂತನೂ ಇಮೇಜ್ನ ಸೈಜು ಕಡಿಮೆ ಇದೆ. ಹಾಗಾದರೆ ಡಿಮಿನಿಷ್ಡ್ ಇಮೇಜ್ ಫಾರ್ಮೇಷನ್ ಇಲ್ಲಿ ಆಗುತ್ತೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಸೊ ಈ ಆಬ್ಜೆಕ್ಟನ್ನು ನಾನು ಬಿಯಾಂಡ್ ಸಿ ಇಟ್ಟಿದ್ದೀನಿ. ಅಂದರೆ ಸೊ ಈ ಭಾಗನೂ ಎಫ್ ಇದೆ, ಈ ಭಾಗನೂ ಎಫ್ ಇದೆ ಅಂತಂದರೆ ಟೂ ಟೈಮ್ಸ್ ಫೋಕಲ್ ಲೆಂತ್ಗಿಂತನೂ ಜಾಸ್ತಿ ಇದೆ. ಹಾಗಿದ್ದಾಗ ನಮಗೆ ಸಿಗುವಂಥ ಒಂದು ಇಮೇಜು ಇಲ್ಲಿರುತ್ತೆ. ಸೊ ಇದು ಸಿ ಮತ್ತು ಎಫ್ ಮಧ್ಯದಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ ಇಮೇಜ್ ಫಾರ್ಮೇಷನ್ ಈ ರೀತಿಲಿ ಈ ಸಿಚುವೇಶನಲ್ಲಿ ಆಗಿದೆ ಅನ್ನೋದನ್ನು ನೋಡ್ಬೋದು. ಹಾಗೆಯೇ ಮತ್ತೊಂದು ಸಿಚುವೇಶನ್ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಇನ್ನೂ ನಾಲ್ಕು ಸಿಚುವೇಶನ್ಸ್ಗಳನ್ನು ತೊಗೊಂಡಿದ್ದೇನೆ. ಆಬ್ಜೆಕ್ಟನ್ನು ನಾನು ಸಿಯಲ್ಲಿ ಅಂದರೆ ಸೆಂಟರ್ ಆಫ್ ಕರ್ವೇಚರಲ್ಲಿ ಇಟ್ಟಿದ್ದೀನಿ. ಈಗ ಹೋಗುವಂಥ ಲೈಟ್ ರೇ ಏನಿದೆ ಅದು ಮಿರರಿಗೆ ತಾಗಿ ಇಲ್ಲಿ ರಿಫ್ಲೆಕ್ಟ್ ಆಗಿ ಹೀಗೆ ಬರ್ತಾ ಇದೆ. ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಇಮೇಜ್ ಫಾರ್ಮೇಷನ್ ಹೇಗಾಗಿರುತ್ತೆ ಅಂಥೇಳಿ ನಾವು ನೋಡಬೇಕು ಅಂತಂದರೆ, ಇನ್ನೊಂದು ಲೈಟ್ ರೇನ ನಾವು ಇಲ್ಲಿಂದ ಈ ಪೋಲಿಗೆ ಹೋಗುವ ಹಾಗೆ ನೋಡಿ, ಮತ್ತು ಆ ಪೋಲಿಂದ ಬರೋವಂಥ ಒಂದು ಲೈಟ್ ರೇ ಏನಿದೆ ಅದು ಇಲ್ಲಿ ಬಂದಿರುತ್ತೆ ಹೀಗೆ. ಹಾಗಾದರೆ ಸೊ ಈ ಲೈಟ್ ರೇ ಈ ಥರ ರಿಫ್ಲೆಕ್ಟ್ ಆಗಿ ಬಂದಿರುತ್ತೆ. ಇಲ್ಲಿ ಈ ಆ್ಯಂಗಲ್ ಎಷ್ಟಿದೆ ಅಷ್ಟೇ ಆ್ಯಂಗಲ್ ಇಲ್ಲೂ ಕೂಡ ಇರುತ್ತೆ. ಹಾಗಾದಾಗ ಈ ಎರಡು ಲೈಟ್ ರೇಸ್ಗಳು ಎಲ್ಲಿ ಟಚ್ ಆಗ್ತಾ ಇದ್ದಾವೆ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ಸೊ ದಿಸ್ ಈಸ್ ಆಬ್ಜೆಕ್ಟ್ ಆ್ಯಂಡ್ ದಿಸ್ ಈಸ್ ಇಮೇಜ್. ಹಾಗಾದರೆ ಸೆಂಟ್ರ್ ಆಫ್ ಕರ್ವೇಚರಲ್ಲಿ ಆಬ್ಜೆಕ್ಟ್ ಇತ್ತು ಅಂತಾದಾಗ ಸೆಂಟ್ರ್ ಆಫ್ ಕರ್ವೇಚರಲ್ಲೇ ಇಮೇಜ್ ಇದೆ. ಮತ್ತು ಈ ಎರಡು ಆ್ಯಂಗಲ್ಸ್ಗಳು ಸೇಮ್ ಇರೋ ಕಾರಣ, ಈ ಹೈಟ್ಸ್ ಏನಿದೆ ಈ ಹೈಟ್ಸ್ ಕೂಡ ಸೇಮ್ ಇರುತ್ತೆ. ಹೆಚ್ ಓ ಮತ್ತು ಹೆಚ್ ಐ ಈ ಎರಡೂ ಕೂಡ ಈ ಸಿಚುವೇಶನಲ್ಲಿ ಸೇಮ್ ಇರುತ್ತೆ. ಹಾಗಾದರೆ ಸೊ ಹೆಚ್ ಐ ಈಸ್ ಈಕ್ವಲ್ಸ್ ಹೆಚ್ ಓ ಆಗಿದ್ದಾಗ ಮ್ಯಾಗ್ನಿಫಿಕೇಶನ್ ಏನಿದೆ ಅದು ಒನ್ ಬರುತ್ತೆ. ಇನ್ನೊಂದು ಸಿಚುವೇಶನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಸಿಚುವೇಶನಲ್ಲಿ ಆಬ್ಜೆಕ್ಟನ್ನು ನಾನು ಈ ಸಿ ಮತ್ತು ಎಫ್ ಮಧ್ಯದಲ್ಲಿ ಇಟ್ಬಿಟ್ಟಿದ್ದೀನಿ. ಹಾಗಾದರೆ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಇದ್ದಾಗ ಒಂದು ಲೈಟ್ ರೇ ಏನಿದೆ ಅದು ಹೀಗೆ ಹೋಗಿ ಇಲ್ಲಿ ರಿಫ್ಲೆಕ್ಟ್ ಆಗಿ ಹೀಗೆ ಬರುತ್ತೆ ಮಿರರಿಂದ, ಇನ್ನೊಂದು ಸೆಂಟ್ರ್ ಆಫ್ ಕರ್ವೇಚರಿಂದ ಬರುತ್ತೆ. ನೀವು ಬೇಕು ಅಂತಾದರೆ ಇನ್ನೂ ಒಂದು ರೀತಿಯಲ್ಲಿ ಇದನ್ನು ಡ್ರಾ ಮಾಡ್ಬೋದು. ಸೊ ಇಲ್ಲಿಂದ ಒಂದು ಲೈಟ್ ರೇ ಈ ಪೋಲಿಗೆ ಬರುತ್ತೆ, ಹಾಗೆಯೇ ಇನ್ನೊಂದು ಆ ಲೈಟ್ ರೇ ಏನಿದೆ ರಿಫ್ಲೆಕ್ಟ್ ಆಗಿ ಮತ್ತೆ ಇಲ್ಲಿಗೆ ಬಂದು ಟಚ್ ಆಗುತ್ತೆ ಹೀಗೆ. ಹಾಗಾದರೆ ಈ ಮೂರು ಲೈಟ್ ರೇಸ್ಗಳು ಒಂದು ಪಾಯಿಂಟಲ್ಲಿ ಏನು ಟಚ್ ಆಗ್ತಾ ಇದ್ದಾವೆ ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ, ಇದು ಇಮೇಜ್. ಹಾಗಾದರೆ ಈ ಇಮೇಜ್ ಹೈಟ್ ಏನಿದೆ ಅದು ಹೆಚ್ ಐ, ಈ ಆಬ್ಜೆಕ್ಟ್ನ ಹೈಟ್ ಏನಿದೆ ಅದು ಹೆಚ್ ಓ. ಭಾಳ ಕ್ಲಿಯರಾಗಿ ನೀವು ನೋಡ್ಬೋದು ಇಲ್ಲಿ ಫಾರ್ಮ್ ಆದಂಥ ಒಂದು ಏನು ಈ ಇಮೇಜ್ ಇದೆ ಇದರ ಹೈಟು ತುಂಬಾ ಜಾಸ್ತಿ ಇದೆ. ಇದನ್ನು ನಾವು ನೋಡಬೇಕು ಅಂತಂದರೆ ಸೊ ಈ ಡಿಸ್ಟೆನ್ಸ್ ಇದೆಯಲ್ಲ ಈ ಡಿಸ್ಟೆನ್ಸನ್ನು ನೋಡಬೇಕಾಗ್ತದೆ. ಈ ಡಿಸ್ಟೆನ್ಸನ್ನು ನೀವು ಗಮನಿಸ್ಬೋದು. ಸೊ ದಿಸ್ ಡಿಸ್ಟೆನ್ಸ್ ಈಸ್ ಯು ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಈಸ್ ವಿ. ಇಲ್ಲಿಂದ ಇರೋವಂಥ ಇಲ್ಲಿಗಿರೋ ದೂರ ಇದು ವಿ. ಹಾಗಾದರೆ ಏನಾಗಿದೆ ಇಲ್ಲಿ ಈ ಸಂದರ್ಭದಲ್ಲಿ ವಿ ಈಸ್ ಗ್ರೇಟರ್ ದ್ಯಾನ್ ಯು ಆಗಿದೆ. ಅಷ್ಟೇ ಅಲ್ಲ ಹೆಚ್ ಐ ಈಸ್ ಮೋರ್ ದ್ಯಾನ್ ಹೆಚ್ ಓ ಕೂಡ ಆಗಿದೆ. ಹಾಗಿದ್ದಾಗ ಮ್ಯಾಗ್ನಿಫಿಕೇಶನ್ ಏನಿದೆ, ಸೊ ಮ್ಯಾಗ್ನಿಫಿಕೇಶನ್ ನಾವು ಯೂಶ್ವಲಿ ಬರೆಯೋದು ಹೆಚ್ ಐ ಡಿವೈಡ್ ಬೈ ಹೆಚ್ ಓ ಈಸ್ ಈಕ್ವಲ್ಸ್ ವಿ ಡಿವೈಡ್ ಬೈ ಯು. ಸೈನ್ ಕನ್ವೆನ್ಷನನ್ನು ಬಿಟ್ಟು ಬರೆದಿರುವಂಥದ್ದು. ಇವಾಗ ನೀವು ಇಲ್ಲಿ ನೋಡ್ಬೋದು ಇದು ಎರಡೂ ಕೂಡ ಏನಾಗುತ್ತೆ ಅಂತಂದರೆ ಮೋರ್ ದ್ಯಾನ್ ಒನ್, ಅಂದರೆ ಮ್ಯಾಗ್ನಿಫಿಕೇಶನ್ ಈಸ್ ಮೋರ್ ದ್ಯಾನ್ ಒನ್. ಅಂದರೆ ಸೊ ಆಬ್ಜೆಕ್ಟ್ನ ಸೈಜ್ಗಿಂತನೂ ಇಮೇಜ್ ಸೈಜು ಜಾಸ್ತಿ ಇದೆ ಅನ್ನೋ ಅರ್ಥನ ಈ ವಿಷಯ ಎಮ್ ಗ್ರೇಟರ್ ದ್ಯಾನ್ ಒನ್ ಅನ್ನುವಂಥದ್ದು ಹೇಳುತ್ತೆ. ಇನ್ನೊಂದು ಸಿಚುವೇಶನಿಗೆ ಬರ್ತಾ ಇದ್ದೇನೆ. ಸೊ ಈ ಸಂದರ್ಭದಲ್ಲಿ ನೀವು ನೋಡ್ಬೋದು ಆಬ್ಜೆಕ್ಟು ಪ್ರಿನ್ಸಿಪಲ್ ಫೋಕಸಲ್ಲಿ ಇದೆ. ಸೊ ಆಬ್ಜೆಕ್ಟು ಪ್ರಿನ್ಸಿಪಲ್ ಫೋಕಸಲ್ಲಿ ಇದ್ದಾಗ ಈ ಒಂದು ಲೈಟ್ರೇ ಇಲ್ಲಿ ಮಿರರಿಗೆ ಹೋಗಿ ತಾಗಿ ರಿಟರ್ನ್ ಬರುತ್ತೆ, ಇನ್ನೊಂದು ಲೈಟ್ರೇ ಸೆಂಟ್ರ್ ಆಫ್ ಕರ್ವೇಚರಿಂದ ಹೀಗೆ ಹೋಗುತ್ತೆ.
ಬೇಕು ಅಂತಾದರೆ ನೀವು ಇನ್ನೊಂದನ್ನು ಇಲ್ಲಿ ಡ್ರಾ ಮಾಡಿ ಹೀಗೆ ಬರಿಬೋದು. ಸೊ ಈ ಲೈಟ್ರೆ ಹೀಗೆ ಹೋಗಿ ಪೋಲಿಗೆ ಹೋಗಿ ಟಚ್ ಆಗಿ ಮತ್ತೆ ಅದು ರಿಟರ್ನ್ ಬರುತ್ತೆ. ಸೊ ಅದು ರಿಟರ್ನ್ ಬರಬೇಕಾದ್ರೆ ಹೀಗೆ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಮೂರು ಲೈಟ್ ರೇಸ್ಗಳು ಒಂದಕ್ಕೆ ಇನ್ನೊಂದು ಪ್ಯಾರಲಲ್ ಆಗಿ ಇರ್ತವೆ, ಎಲ್ಲೂ ಕೂಡ ಇವು ಟಚ್ ಆಗೋದಿಲ್ಲ. ಅಂದರೆ ದೇ ಮೂವ್ ಟು ಇನ್ಫಿನಿಟಿ. ಅಂದರೆ ಸೊ ಯು ಕೆನಾಟ್ ಡಿಫೈನ್ ಎಲ್ಲಿಗೆ ಅದು ಹೋಗುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗೋದೇ ಇಲ್ಲ, ಇಲ್ಲಿ ಕಾಣೋದಿಲ್ಲ. ಸೊ ಇನ್ಫಿನಿಟಿಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಅನ್ನೋ ಅರ್ಥ ಮ್ಯಾಥಮೆಟಿಕಲಿ ನಾವು ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಎಲ್ಲಿ ಇಮೇಜ್ ಇರುತ್ತೆ ಅಂತಂದರೆ ಸೊ ಇಮೇಜ್ ಅಟ್ ಇನ್ಫಿನಿಟಿ, ಇಮೇಜ್ ಅಟ್ ಇನ್ಫಿನಿಟಿ, ಇಮೇಜ್ ಅಟ್ ಇನ್ಫಿನಿಟಿ. ಸೊ ಇಲ್ಲಿ ಮ್ಯಾಗ್ನಿಫಿಕೇಷನ್ ಏನಿದೆ ಇದು ತುಂಬಾ ಜಾಸ್ತಿ ಇರುತ್ತೆ. ಸೊ ಮ್ಯಾಗ್ನಿಫಿಕೇಷನ್ ಈಸ್ ಮೋರ್ ದ್ಯಾನ್ ಒನ್ ಆ್ಯಂಡ್ ಯು ಕೆನಾಟ್ ಮೆಜರ್ ಇಟ್, ವ್ಯಾಲ್ಯೂ ಕೆನಾಟ್ ಬಿ ಮೆಜರ್ಡ್. ಹಾಗಾದರೆ ಸೊ ಯು ವಾಂಟ್ ಗೆಟ್ ಎಮ್ ವ್ಯಾಲ್ಯೂ. ಸೊ ಹಾಗಾಗಿ ಎಮ್ನ ಮೆಜರ್ ಮಾಡೋಕ್ಕಾಗೋದಿಲ್ಲ. ಸೊ ಎಮ್ ಏನಿದೆ ಇದನ್ನು ಮೆಜರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಸೊ ಹಾಗಾಗಿ ಎಮ್ ಗ್ರೇಟರ್ ದ್ಯಾನ್ ಒನ್ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಇನ್ನೊಂದು ಸಿಚುವೇಷನಿಗೆ ಬರ್ತಾ ಇದ್ದೀವಿ. ಈ ಸಿಚುವೇಷನಲ್ಲಿ ನೀವು ನೋಡ್ಬೋದು ಇಲ್ಲಿ ಆಬ್ಜೆಕ್ಟ್ ಎಲ್ಲಿದೆ ಅಂತಂದರೆ ಇನ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಪೋಲ್, ಇವೆರಡರ ಮಧ್ಯದಲ್ಲಿ ಆಬ್ಜೆಕ್ಟ್ ಇದೆ. ಆವಾಗ ಸೊ ಇಮೇಜ್ ಫಾರ್ಮೇಷನ್ ನೋಡಿ ಹೇಗಾಗುತ್ತೆ ಅಂತೇಳಿ. ಸೊ ಇಲ್ಲಿ ನಾನು ಒಂದು ಆಬ್ಜೆಕ್ಟನ್ನು ಏನು ಬರ್ದೀನಿ, ಇದರಿಂದ ಹೋಗುವಂಥ ಒಂದು ಲೈಟ್ರೆ ಇಲ್ಲಿ ಪೋಲ್ ಈ ಮಿರರಿಗೆ ತಾಗಿ ರಿಫ್ಲೆಕ್ಟ್ ಆಗುತ್ತೆ, ಇನ್ನೊಂದು ಸೆಂಟ್ರ್ ಆಫ್ ಕರ್ವೇಚರಿಂದ ಹೋಗುತ್ತೆ. ಇವೆರಡನ್ನು ನಾವು ವ್ಯೂ ಮಾಡಿದಾಗ ಸೊ ಇವೆರಡನ್ನು ನಾವು ಇದನ್ನು ವ್ಯೂ ಮಾಡಿದಾಗ ಸೊ ವ್ಯೂ ಮಾಡಿದಾಗ ಏನಾಯಿತು, ಸೊ ಅದು ನಮಗೆ ಇಲ್ಲಿ ಎಲ್ಲೋ ಒಂದು ಕಡೆ ದೂರದಲ್ಲಿ ಕಂಡು ಬರುತ್ತೆ, ಇಲ್ಲಿಂದ ಬರ್ತಿದೇನೋ ಲೈಟ್ ಅಂತ ಅನಿಸುತ್ತೆ. ಇದನ್ನು ಬ್ಯಾಕ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೇಕು ಹೀಗೆ, ಆವಾಗ ಇಲ್ಲಿ ಜಾಯ್ನ್ ಆಗುತ್ತೆ. ಸೊ ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ಸೊ ಹೈಟ್ ಆಫ್ ದ ಆಬ್ಜೆಕ್ಟ್ ಏನಿದೆ ಸೊ ಅದು ಇಲ್ಲಿದೆ ಮತ್ತು ಹೈಟ್ ಆಫ್ ದ ಇಮೇಜ್ ಇಲ್ಲಿದೆ. ಭಾಳ ಕ್ಲಿಯರಾಗಿ ನಮಗೆ ಗೊತ್ತಾಗ್ತದೆ ಇಲ್ಲಿ ಹೆಚ್ ಐ ಈಸ್ ಗ್ರೇಟರ್ ದ್ಯಾನ್ ಹೆಚ್ ಓ ಅಂಥೇಳಿ. ಹಾಗಾಗಿ ಮ್ಯಾಗ್ನಿಫಿಕೇಷನ್ ಏನಿದೆ ಅದು ಕೂಡ ಗ್ರೇಟರ್ ದ್ಯಾನ್ ಒನ್ ಬರುತ್ತೆ. ಈಗ ನಮಗೆ ಹಿಂದಿನ ಕೇಸಸ್ಸಲ್ಲೆಲ್ಲ ಏನು ಬಂತು, ಇಲ್ಲಿ ಇಲ್ಲಿ ಮತ್ತು ಇಲ್ಲಿ, ಇದು ಮಿರರ್ನ ಇದೇ ಸೈಡಿಗೆ ಅಂದರೆ ಆಬ್ಜೆಕ್ಟ್ ಎಲ್ಲಿದೆಯೋ ಅದೇ ಸೈಡಿಗೆ ಬಂದಿದೆ ಇಮೇಜ್. ಹಾಗಾಗಿ ಈ ಇಮೇಜ್ ಎಲ್ಲ ಏನಿದ್ದಾವೆ ಇವೆಲ್ಲ ರಿಯಲ್ ಇಮೇಜಸ್ಗಳಾಗ್ತವೆ. ಇಲ್ಲಿ ಮತ್ತು ಇಲ್ಲೂ ಕೂಡ ಅಷ್ಟೇ, ಇದು ರಿಯಲ್ ಇಮೇಜ್. ಇಲ್ಲೂ ಅಷ್ಟೇ, ನಮಗೆ ಇದು ಕಾಣದೇ ಇದ್ರೂ ಸಹ ಅದು ರಿಯಲ್ ಇಮೇಜ್. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ಮಿರರ್ನ ಬ್ಯಾಕ್ ಸೈಡಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ ಈ ಥರ ಒಂದು ಇಮೇಜ್ ಏನಿದೆ ಇದು ವರ್ಚುವಲ್ ಇಮೇಜ್ ಆಗಿರುತ್ತೆ. ಇದು ನಮಗೆ ರಿಯಲ್ ಆಗಿ ಅಂದರೆ ಸ್ಕ್ರೀನ್ ಮೇಲೆ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಇಮೇಜಸ್ ಎಲ್ಲ ವರ್ಚುವಲ್ ಇಮೇಜಸ್ಗಳು. ಅದು ಮಿರರ್ನ ಬ್ಯಾಕ್ ಸೈಡಲ್ಲಿ ಕಂಡು ಬರುತ್ತೆ ಮತ್ತು ಮ್ಯಾಗ್ನಿಫಿಕೇಷನ್ ಮೋರ್ ದ್ಯಾನ್ ಒನ್ ಇದೆ. ಇದೇ ರೀತಿಯಲ್ಲಿ ಸೊ ನಮಗೆ ಇನ್ನೊಂದು ರೀತಿ ಮಿರರ್ ಇದೆ, ಅದು ಕಾನ್ವೆಕ್ಸ್ ಮಿರರ್. ಸೊ ಈ ಕಾನ್ವೆಕ್ಸ್ ಮಿರರಲ್ಲೂ ಸಹ ನೀವು ನೋಡ್ಬೋದು ಸೊ ಇಮೇಜ್ ಫಾರ್ಮೇಷನ್ ಹೇಗಾಗತ್ತೆ ಅಂಥೇಳಿ. ಸೊ ಅದಕ್ಕಿಂತ ಮೊದಲು ನೋಡಿ, ಇದು ಪ್ರಿನ್ಸಿಪಲ್ ಆ್ಯಕ್ಸಿಸ್. ಈ ಪ್ರಿನ್ಸಿಪಲ್ ಆ್ಯಕ್ಸಿಸ್ನ ಮೇಲೆ ಲೈಟ್ರೆ ಹೋದಾಗ ಅದು ಈ ಪಾಯಿಂಟಲ್ಲಿ ಹೀಗೆ ತಾಗ್ಬಿಟ್ಟು ಮತ್ತೆ ರಿಟರ್ನ್ ಬರುತ್ತೆ. ಇದು ಸಿಲ್ವರ್ಡ್ ಪೋರ್ಷನ್. ಈ ಪೋರ್ಷನ್ ಏನಿದೆ ಇದು ಸಿಲ್ವರ್ಡ್ ಪೋರ್ಷನ್. ಹಾಗಾದರೆ ಈ ಕಡೆಯಿಂದ ಬರುವಂಥ ಲೈಟ್ ಇಲ್ಲಿ ತಾಗಿಬಿಟ್ಟು ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಹಾಗಾದರೆ ಸೊ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಏನಿದೆ ಅದು ಇಲ್ಲಿ ತಾಗಿ ರಿಟರ್ನ್ ಹೋಗುವಂಥ ಒಂದು ಜಾಗ ಏನಿದೆ ಅಲ್ಲಿಂದ ನಾವು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಇಲ್ಲಿ ಏನು ಪಾಯಿಂಟ್ ಅದು ಕನ್ವರ್ಜ್ ಆಗ್ತಾ ಇದೆ. ಸೊ ಈ ಪಾಯಿಂಟನ್ನು ಪ್ರಿನ್ಸಿಪಲ್ ಫೋಕಸ್ ಅಂಥೇಳಿ ಕರೆದುಕೊಳ್ತೇವೆ. ಈ ಪಾಯಿಂಟು ಪೋಲ್. ಈ ದೂರ ಏನಿದೆ ಈ ದೂರವನ್ನೇ ನಾವು ಫೋಕಲ್ ಲೆಂಗ್ತ್ ಅಂಥೇಳಿ ಕರೆದುಕೊಳ್ತೀವಿ. ಈ ದೂರ ಫೋಕಲ್ ಲೆಂಗ್ತ್. ಈ ಫೋಕಲ್ ಲೆಂಗ್ತು ಕಾನ್ವೆಕ್ಸ್ ಮಿರರಲ್ಲಿ ಮಿರರ್ನ ಬ್ಯಾಕ್ ಸೈಡಲ್ಲಿ ಬರುತ್ತೆ ಮತ್ತು ಕಾನ್ಕೇವ್ ಮಿರರಲ್ಲಿ ಅದು ಮಿರರ್ನ ಫ್ರಂಟ್ ಸೈಡಲ್ಲಿ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್ ಏನಿತ್ತು ಅದಕ್ಕೆ ಪ್ರಿನ್ಸಿಪಲ್ ಫೋಕಸ್ ಇಲ್ಲಿ ಬಂದಿದೆ, ಅಂದರೆ ಮಿರರ್ನ ಫ್ರಂಟ್ ಸೈಡಲ್ಲಿ. ಆದರೆ ಕಾನ್ವೆಕ್ಸ್ ಮಿರರ್ ಇದ್ದಾಗ ಆ ಪ್ರಿನ್ಸಿಪಲ್ ಫೋಕಸ್ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಹಾಗಾದರೆ ಸೊ ಈ ಫೋಕಲ್ ಲೆಂಗ್ತನ್ನು ನಾವು ನೋಡಬೇಕು ಅಂತಂದಾಗ ಭಾಳ ಕೇರ್ಫುಲ್ಲಾಗಿ ಅದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಮತ್ತು ಇಲ್ಲೇನು ಈ ರೆಡ್ ಕಲರ್ ಅಂದರೆ ಪಿಂಕ್ ಕಲರಲ್ಲಿ ಲೈನ್ಸನ್ನು ನೋಡ್ತಾ ಇದ್ದರೆ ಈ ಲೈನ್ಸ್ಗಳು ನಾರ್ಮಲ್ ಲೈನ್ಸ್, ನಾರ್ಮಲ್. ಇದು ಸೆಂಟ್ರ್ ಆಫ್ ಕರ್ವೇಚರಿಂದ ಬರ್ತಾ ಇರುವಂಥವು. ಹಾಗಾಗಿ ಈ ಲೈನ್ಸ್ಗಳು ಯಾವತ್ತೂ ಕೂಡ ಸರ್ಫೇಸ್ಗೆ ನಾರ್ಮಲಾಗಿ ಇರ್ತವೆ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಇಮೇಜ್ ಫಾರ್ಮೇಷನ್ ಹೇಗಾಗುತ್ತೆ ಅಂಥೇಳಿ. ಸೊ ಇಲ್ಲಿ ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಇದು. ಸೊ ಇದು ಬಿಯಾಂಡ್ ಸಿ ಇದೆ.
ಸೆಂಟ್ರ್ ಆಫ್ ಕರ್ವೇಚರಿಂದ ಮುಂದಿದೆ. ಅವಾಗ ಬರುವಂಥ ಲೈಟ್ರೆ ಇಲ್ಲಿ ರಿಫ್ಲೆಕ್ಟ್ ಆಗಿ ಹೀಗೆ ಹೋಗ್ತಾ ಇದೆ, ಇನ್ನೊಂದು ಲೈಟ್ರೆ ಇಲ್ಲಿ ಬಂದು ಈ ಪೋಲಿಗೆ ತಾಗಿ ಹೀಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರಿಫ್ಲೆಕ್ಟೆಡ್ ಲೈಟ್ರೆ ಮತ್ತು ಈ ರಿಫ್ಲೆಕ್ಟೆಡ್ ಲೈಟ್ರನ್ನು ಬ್ಯಾಕ್ ಪ್ರೊಡ್ಯೂಸ್ ಮಾಡಿದಾಗ ಈ ಎರಡು ಆ್ಯಂಗಲ್ಸ್ಗಳು ಸೇಮ್ ಇರ್ತವೆ. ಬ್ಯಾಕ್ ಪ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಹಾಗಿದ್ದರೆ ಆ ಇಮೇಜ್ ಏನಿರುತ್ತೆ, ಆ ಇಮೇಜ್ನ ಫಾರ್ಮೇಷನ್ ಇಲ್ಲಾಗಿರುತ್ತೆ, ಹೀಗೆ ಇಲ್ಲಾಗಿದೆ. ಹಾಗಿದ್ದಾಗ ಸೊ ನಾವಿಲ್ಲಿ ಭಾಳ ಕೇರ್ಫುಲ್ಲಾಗಿ ಇದನ್ನು ನೋಡಬೇಕಾಗತ್ತೆ. ಇಲ್ಲಿ ಸೊ ನಮ್ಮ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆ, ಈ ಆಬ್ಜೆಕ್ಟ್ನ ಡಿಸ್ಟೆನ್ಸು ಇದು, ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ ಇದು. ಸೊ ಇದು ಯು, ಇಲ್ಲಿಂದ ಇಲ್ಲಿಗಿರುವಂಥ ಒಂದು ದೂರ ಏನಿದೆ ಇದು ವಿ ಆಗ್ತದೆ. ಹಾಗಾದರೆ ಈ ಸಿಚುವೇಶನಲ್ಲಿ ಏನಾಗಿದೆ ಅಂತಂದರೆ, ಸೊ ಯು ಈಸ್ ಗ್ರೇಟರ್ ದ್ಯಾನ್ ವಿ ಇದೆ. ಕನ್ವೆನ್ಷನ್ಸಲ್ಲಿ ನಾವು ಇದನ್ನು ನೆಗೆಟಿವ್ ಅಂತ ತೊಗೊಳ್ತೇವೆ ಮತ್ತು ಇದನ್ನು ಪಾಸಿಟಿವ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ ಕನ್ವೆನ್ಷನ್ನಿಗೆ. ಇಲ್ಲಿ ನಮಗೆ ಅದು ಯಾವ ವಿಷಯನೂ ಈಗ ಬೇಡ. ಸೊ ಯು ಗ್ರೇಟರ್ ದ್ಯಾನ್ ವಿ ಇದೆ. ಅಥವಾ ನೀವು ಹೈಟ್ ಆಫ್ ದ ಆಬ್ಜೆಕ್ಟನ್ನು ನೋಡಿ ಮತ್ತು ಹೈಟ್ ಆಫ್ ದ ಇಮೇಜನ್ನು ನೋಡಿ, ಸೊ ಇವುಗಳಿಂದನೂ ಸಹ ನೀವು ಹೇಳ್ಬೋದು ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ ಮೋರ್ ದ್ಯಾನ್ ಹೈಟ್ ಆಫ್ ದ ಇಮೇಜ್. ಹಾಗಿದ್ದಾಗ ನಮಗೆ ಈ ಮ್ಯಾಗ್ನಿಫಿಕೇಷನ್ ಅನ್ನೋದೇನಿದೆ, ಸೊ ಅದು ಲೆಸ್ ದ್ಯಾನ್ ಒನ್ ಬರುತ್ತೆ. ಸೊ ಹೈಟ್ ಆಫ್ ದ ಇಮೇಜು ಲೆಸ್ ದ್ಯಾನ್ ಹೈಟ್ ಆಫ್ ದ ಆಬ್ಜೆಕ್ಟ್ ಆಗಿರೋದ್ರಿಂದ ಲೆಸ್ ದ್ಯಾನ್ ಒನ್, ಮ್ಯಾಗ್ನಿಫಿಕೇಷನ್ ಲೆಸ್ ದ್ಯಾನ್ ಒನ್ ಇದೆ. ಮತ್ತು ಈ ಇಮೇಜ್ ಏನಿದೆ, ಇದು ಹಿಂಬದಿಲಿ ಪ್ರೊಡ್ಯೂಸ್ ಆಗಿರುವಂಥ ಒಂದು ಇಮೇಜು, ಈ ಇಮೇಜು ವರ್ಚುವಲ್ ಇಮೇಜು. ಇದನ್ನು ನಾವು ನೋಡ್ಬೋದು ಅಷ್ಟೇ, ಇದನ್ನು ನಾವು ಸ್ಕ್ರೀನ್ನ ಮೇಲೆ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಇದು ವರ್ಚುವಲ್ ಇಮೇಜ್. ಹಾಗೆಯೇ ಇನ್ನೊಂದು ವಿಷಯನ ನಾವಿಲ್ಲಿ ನೋಡ್ಬೋದು ಏನಪ್ಪ ಅಂತಂದರೆ, ಇಲ್ಲಿ ಬಂದಾಗ ಸೆಂಟ್ರ್ ಆಫ್ ಕರ್ವೇಚರಲ್ಲಿ ಆಬ್ಜೆಕ್ಟ್ ಇದೆ. ಸೊ ಸೆಂಟ್ರ್ ಆಫ್ ಕರ್ವೇಚರಲ್ಲಿ ಆಬ್ಜೆಕ್ಟ್ ಇದ್ದಾಗ ಲೈಟ್ರೆ ಮತ್ತೊಮ್ಮೆ ಹೀಗೆ ರಿಫ್ಲೆಕ್ಟ್ ಆಗಿ ಹೋಗ್ತಾ ಇದೆ, ಇನ್ನೊಂದು ಪೋಲಿಗೆ ಬಂದು ರಿಫ್ಲೆಕ್ಟ್ ಆಗಿ ಹೋಗುತ್ತೆ, ಮತ್ತು ಇವೆರಡನ್ನು ಬ್ಯಾಕ್ ಪ್ರೊಡ್ಯೂಸ್ ಮಾಡಿದಾಗ ನಮಗೆ ಆಬ್ಜೆಕ್ಟು ಆಬ್ಜೆಕ್ಟ್ನ ಇಮೇಜ್ ಏನಿದೆ ಅದು ಇಲ್ಲಿ ಕಂಡುಬರುತ್ತೆ. ಇದು ಮತ್ತೊಮ್ಮೆ ನಮಗೆ ವರ್ಚುವಲ್ ಆಗುತ್ತೆ. ಹಾಗಾದರೆ ಇಲ್ಲಿ ಕೂಡ ನಮಗೆ ಈ ಮ್ಯಾಗ್ನಿಫಿಕೇಷನ್ ಅನ್ನೋದೇನಿದೆ, ದಟ್ ಮ್ಯಾಗ್ನಿಫಿಕೇಷನ್ ಈಸ್ ಲೆಸ್ ದ್ಯಾನ್ ಒನ್ ಆಗಿರುತ್ತೆ. ಆಮೇಲೆ ಈ ಇನ್ನೊಂದು ಕೇಸನ್ನು ತಗೊಳ್ತೇವೆ. ಸೊ ಇಲ್ಲಿ ಸಿ ಮತ್ತು ಎಫ್ ಮಧ್ಯದಲ್ಲಿ ಆಬ್ಜೆಕ್ಟ್ ಇದೆ. ಸೊ ಆವಾಗ ಮತ್ತೆ ಲೈಟು ರಿಫ್ಲೆಕ್ಟ್ ಆಗಬೇಕಾದ್ರೆ ಒಂದು ಈ ಪಾಯಿಂಟಲ್ಲಿ ರಿಫ್ಲೆಕ್ಟ್ ಆಗಿ ಹೋಗ್ತದೆ, ಇನ್ನೊಂದು ಪೋಲಿಗೆ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಆವಾಗಲೂ ಸಹ ನಮಗೆ ಬರುವಂಥ ಒಂದು ಇಮೇಜ್ ಏನಿದೆ ಅದು ಇನ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಲ್ ಪಾಯಿಂಟ್ ಆಗಿರುತ್ತೆ, ಅದು ಇಲ್ಲಿ. ಸೊ ಇದು ಕೂಡ ವರ್ಚುವಲ್ ಇಮೇಜ್ ಆಗಿರುತ್ತೆ. ಮತ್ತು ಇದರ ಹೈಟ್ ಕೂಡ ಏನಾಗಿದೆ, ಸೊ ಆಬ್ಜೆಕ್ಟ್ಗೆ ಹೈಟ್ಗಿಂತನೂ ಕಡಿಮೆ ಇರೋದ್ರಿಂದ ಮ್ಯಾಗ್ನಿಫಿಕೇಷನ್ ಮತ್ತೊಮ್ಮೆ ಲೆಸ್ ದ್ಯಾನ್ ಒನ್ ಆಗಿದೆ. ಸೊ ಲಾಸ್ಟ್ ಟೂ ಕೇಸಸ್ಸನ್ನು ನಾವು ನೋಡಿದಾಗ ಇಲ್ಲಿ ನೋಡಿ, ಸೊ ಇದು ಆಬ್ಜೆಕ್ಟ್ ಎಲ್ಲಿದೆ ಅಂತಂದರೆ ಪ್ರಿನ್ಸಿಪಲ್ ಫೋಕಸಲ್ಲಿ ಇದೆ. ಸೊ ಪ್ರಿನ್ಸಿಪಲ್ ಫೋಕಸಲ್ಲಿ ಇರೋದ್ರಿಂದ ಈಗ ನಮಗೆ ಇಲ್ಲಿ ಒಂದು ಲೈಟ್ರೆ ಹೀಗೆ ರಿಫ್ಲೆಕ್ಟ್ ಆಗಿ ಹೋಗ್ತಾ ಇದೆ, ಇನ್ನೊಂದು ಇಲ್ಲಿ ರಿಫ್ಲೆಕ್ಟ್ ಆಗಿ ಹೋಗ್ತಾ ಇದೆ. ಹಾಗಿದ್ದಾಗ ನಮಗೆ ಸಿಗುವಂಥ ಒಂದು ಪೊಸಿಷನ್ ಏನಿದೆ ಅದು ಇಲ್ಲಿ ಇರುತ್ತೆ ಇಮೇಜಿಂದ ಇದು. ಸೊ ಇದರಲ್ಲಿ ಕೂಡ ಎಮ್ ಲೆಸ್ ದ್ಯಾನ್ ಒನ್ ಆಗಿ ಕಂಡುಬರುತ್ತೆ. ಹಾಗೆಯೇ ಸೊ ಲಾಸ್ಟ್ ಸಿಚುವೇಶನಿಗೆ ಬಂದರೆ ಇನ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಪೋಲ್ ಆಬ್ಜೆಕ್ಟ್ ಇದೆ. ಸೊ ಹಾಗಿದ್ದಾಗ ಲೈಟ್ ಏನಿದೆ ಒಂದು ಇಲ್ಲಿ ರಿಫ್ಲೆಕ್ಟ್ ಆಗಿ ಹೋಗಿದೆ, ಇನ್ನೊಂದು ಮತ್ತೊಮ್ಮೆ ಪೋಲಿಗೆ ರಿಫ್ಲೆಕ್ಟ್ ಆಗಿ ಹೋಗಿದೆ. ಆವಾಗ ಇಲ್ಲಿ ನಮಗೆ ಹೈಟ್ ಆಫ್ ದ ಆಬ್ಜೆಕ್ಟ್ ಸಿಗ್ತಾ ಇದೆ. ಸೊ ಆಬ್ಜೆಕ್ಟ್ ನಾವೊಂದು ಇಮೇಜ್ ಏನಿದೆ, ಸೊ ಆ ಇಮೇಜ್ ಇಲ್ಲಿ ಕಂಡುಬರುತ್ತೆ. ಸೊ ಇಂಥ ಒಂದು ಸಿಚುವೇಶನಲ್ಲಿ ಎಮ್ ಮತ್ತು ಎಮ್ ಏನಿದೆ ದಟ್ ಈಸ್ ಅ ವೆರಿ ಕ್ಲೋಸ್ ಟು ಒನ್, ಅಂದರೆ ಹೈಟ್ ಆಫ್ ದ ಆಬ್ಜೆಕ್ಟಿಗೆ ಸಮ ಆಲ್ಮೋಸ್ಟ್ ಇರುತ್ತೆ, ಅದನ್ನು ಸಹ ವೆರಿ ಮಚ್ ಕ್ಲೋಸರ್ ಇದ್ರೂ ಲೆಸ್ ದ್ಯಾನ್ ಒನ್ ಇರುತ್ತೆ. ಅಂದರೆ ಇದಿಷ್ಟು ವಿಷಯದಲ್ಲಿ ನಾವು ಒಂದನ್ನು ಗಮನಿಸಬೇಕಾಗತ್ತೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕಡಿಮೆ ಆದಂಗೂ ಈ ಸಿಚುವೇಶನಲ್ಲಿ ಇಮೇಜ್ ಡಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ ಅಂತಂದರೆ, ಸೊ ಇದು ಈ ಕಾನ್ವೆಕ್ಸ್ ಮಿರರ್ ಇದ್ದಾಗ ಆಬ್ಜೆಕ್ಟು ನಮಗೆ ಆಬ್ಜೆಕ್ಟ್ ಏನಿದೆ ಆಬ್ಜೆಕ್ಟ್ ಈ ಕಡೆಗೆ ಬರ್ತಾ ಹೋದಾಗೂ, ಸೊ ಇಮೇಜ್ ಏನಿದೆ, ಸೊ ಇಮೇಜು ನಮಗೆ ಪೋಲ್ ಕಡೆಗೆ ಬರ್ತಾ ಇದೆಯೇನೋ ಅಂತ ಅನಿಸುತ್ತೆ. ಸೊ ಈ ಕನ್ವೆನ್ಷನನ್ನು ನಾವು ಈ ಕಾನ್ವೆಕ್ಸ್ ಮಿರರಲ್ಲಿ ಬಳಸ್ತೇವೆ.